ನನ್ನ ಮ್ಯಾಗ ನಂಬಿಕೆ ಇಡ್ತೀವೋ ಬಿಡ್ತೀಯೋ ಅವನ ಮ್ಯಾಗ ಇಡ, ನಾ ಬಾ ಅನ್ನುತ್ತಾನ ಬರಂಗಿಲ್ಲ. ಇದ ಕಡತ್ನಾಗ ಲವ್ ಆಗಿರ್ಬೇಕಲ್ಲ ನಿನಗ. ಅವನ ಮ್ಯಾಗ ಲವ್ ಆಕೈತಿ ನನಗ? ಒಳ್ಳೆತನಕ್ಕೂ ಲವ್ ಆಗತ್ತ. ಅವನ್ ಒಳ್ಳೆತನ ನೋಡಿದ್ರ ಲವ್ ಆಗಂಗಿಲ್ಲ, ಇರಿಟೇಟ್ ಆಗ್ಬಿಡ್ತೈತಿ. ಅಪ್ಪನೂ ನೋಡಿ ಕಣ್ಣೀರ್ ಹಾಕಿ ಹೋಗ್ಯಾರ. ಈಗ ನಾವೇನ್ ಡಿಸಿಷನ್ ತಗೊಂಡ್ರು ಅಪ್ಪ ಏನೂ ಅನ್ನಂಗಿಲ್ಲ. ನಾವ್ ಈ ಕೆಲಸ ಮೊದ್ಲ ಮಾಡ್ಬೇಕಾಗಿತ್ತ. ನಿನಗಂತರೂ ಸತ್ರು ಕೊಡ್ತಿರ್ಲಿಲ್ಲ ನಮ್ಮಪ್ಪ. ಈಗ ಜಕ್ಕಿಸ್ತಾ ಕೊಡ್ತಾನ ನೋಡ. ಸರಿ ಹೇಳ್ತೀನಿ, ಇವತ್ತರ ಡೈವರ್ಸ್ ಬಗ್ಗೆ ಮಾತಾಡು. ಟ್ರೈ ಮಾಡ್ತೀನಿ. ನಾನೇನು ಚಿಂತೆ ಫ್ರೈ ಹಾಕ್ತೀನಿ. ಬಾಯ್. ನಿನ್ನ ಸಂಬಂಧ ಕಾಯ್ತಿರ್ತೀನಿ, ಏನರ ಗುಡ್ ನ್ಯೂಸ್ ಹೇಳು. ಏನಂತ ಅಮ್ಮು, ಡೈವರ್ಸ್ ಬಗ್ಗೆ ಮಾತಾಡಿದೆನ? ನೋಡಿದ್ರೆ ಕೇಳ್ಬೇಕು ಅನಿಸ್ವಲ್ದು ನನಗ. ನಾನ ಬಂದು ಕೇಳ ನಿನ್ನ. ಈ ಧೈರ್ಯ ಮೊದ್ಲು ಮಾಡ್ಬೇಕಿತ್ತು. ಅದ ಧೈರ್ಯ ನೀ ಮಾಡ್ಬೇಕಾಗಿತ್ತು. ನನಗೇನೊಂದು ಸ್ವಲ್ಪ ಟೈಮ್ ಕೊಡು. ಮದುವೆ ಆಗೈತೆ ಆಗೈತಿ, ತಾ ಬರುವ ಮರ್ತಿ. ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟನ್ಯಾರ ನನ್ನೂ ಮರಿತಿ. ಒಂದು ಗುಲಾಬ್ ಜಾಮೂನ್ ಹೇಳ ಬ್ರದರ್. ಒಂದು ಗುಲಾಬ್ ಜಾಮೂನ್ ಮದುವೆ ಹೆಂಗಾತ? ಲವರ್ಗ್ ಕೇಳೋ ಕ್ವಶನ್ ಇದು? ಅಲೇ ಮದುವೆ ಅಂತರೂ ಆಗೈತಿ, ಈಗೇನು ಹೇಳಲ್ಲ. ಮದ್ವಿನ ಅನಿಸ್ಲಿಲ್ಲ ನನಗೆ. ಅವನ ಬಾಜು ಕುಂದ್ರಾಕೋಸೆ ಅನ್ಸತ್ತಿತ್ತು ನನಗಂತರೂ. ಅವಂಗರೆ ಚಿತ್ರ ಹೇಳ್ತೀನಿ, ಇಷ್ಟು ಕಾಸ್ಟ್ ಹುಚ್ಚೈತ್ಲ. ಯಾರು ಬೇಕಾದವ್ರು ಬರಲಿ, ವಿಶ್ ಮಾಡಕ್ಕೆ ಬಂದರು. ಅಮೃತಾ, ಅವ್ನ ನಮ್ಮ ಕಾಸ್ಟ್. ಇವ್ ಅಡುಗೆ ಮಾಡಕ್ಕೆ ಹಚ್ಚಾರಲ್ಲ, ಅವ್ನ ನಮ್ಮ ಕಾಸ್ಟ್. ಪ್ರತಿಯೊಬ್ಬರೊಳಗೂ ನಮ್ಮ ಕಾಸ್ಟ್ ನಮ್ಮ ಕಾಸ್ಟ್. ಹೋಗಿ ಲಾಸ್ಟಿಗೆ ಏನು ಅನ್ಬೇಕು? ಕಾಕ ಬಂದರು, ಇವ್ ನಮ್ಮ ಕಾಸ್ಟ್ ಅಂದಪ್ಪ. ಕಾಕ ಬೇರೆದವ್ರ ಕಾಸ್ಟ್ ಅವ್ರು ಇರ್ತಾರ? ಯಪ್ಪ ಶಿವ, ಮನುಷ್ಯನ ಅಲ್ಲವ. ನಗು ಬರೋದೈತಲ್ಲ ನಗ್ ನಗ್. ನನ್ನ ಸಂತೇನ ಅರ್ಥ ಆಗೋಲ್ದಿಂಗ. ಸಾರಿ, ಇವತ್ತಾರ ಹೇಳ, ಇಲ್ಲಾರು ಬಿಟ್ಟಂಗೆ ಬಿಟ್ಟಂಗೆ ಭಾಳ ಸೀರಿಯಸ್ ಹಾಕ ನಿನ್ನ ಮ್ಯಾಗ. ಇವತ್ತು ಹೇಳ್ತೇನೆ. ಲೇಟ್ ಆದ್ರೆ ನಿನಗೂ ಅವ್ನ ಮ್ಯಾಗ ಲವ್ ಆಗ್ಬೋದು. ನನ್ನ ಪ್ರೀತಿ ಮ್ಯಾಗ ಡೌಟ್ ಪಡ್ಬೇಡ, ಕೆಲಸ ಹುಡುಕ್ ನೋಡಿ. ನೋಟಿಫಿಕೇಶನ್ ಬಂದು ಹೋಗ್ತೀನಿ. ಏನ್ ಮಾಡ್ತೀನಿ ನೋಡ್, ಎಲ್ಲ ಹೇಳುದಂತ್ರ ಮುಗ್ದೈತಿ. ಈಗ ಕೆಲಸ ಹುಡುಕ್ಯಾಡ್ದಿ, ನಿನಗ ಚಲೋ ಉಳ್ದಿತ್ತು ತೊಗೊಂಡ್ ಹೊಂಟೇನಿ. ಹಂಗ ಬಿಲ್ ಕೊಟ್ಟು ಹೋಗ್ಬೇಕಾಗಿತ್ತು. ಬಂದಾಳ ಉಳ್ದತ್ತ, ಯಾಕೆ ಬಿಲ್ ತೊಗೊಂಬಾರಪ್ಪ. ಅಮೃತ, ಲುಂಗಿ ತೊಂಬರ್. ಹಾ ತಂದೆ. ಒಳಗೆ ಬರ್ಬೇಡ, ಚಡ್ಡಿ ಮಾಡಿದ ನಡೀತೈತ್ರಿ. ನೀವು ಸೀರೆ ಮ್ಯಾಗ ಭಾಳ ಚಂದ ಕಾಣ್ತೀರಿ. ಸೀರೆ ಇರ್ಲಿಕ್ಕೆ ಅಂದ್ರೆ ನೈಟಿ ಮ್ಯಾಗ ಚಂದ ಕಾಣೋದಿಲ್ಲ ರೀ. ನೀವು ಬೇರೆ ಹೆಣ್ಮಕ್ಳು ನೋಡಿನ್ರಿ, ಕಲರ್ ಕಲರ್ ಗಾಳಿ ಬಡ್ದಾಗೈತೆ, ನೈಟ್ ಹಾಕೊಂಡು ನಿಂತಿರ್ತಾರೆ ರೀ. ಅವ್ರು ಏನಾರ ಗುಡ್ಡದ ಮೇಲೆ ಜಿಗಿದ್ರೆ ಹಿಂಗೆ ಆರ್ಕೋತ ಹೋಗ್ಬೋದು ರೀ. ನನ್ನ ಪುಣ್ಯ ಸೇಮ್ ಕಾಸ್ದಾರ ಸಿಕ್ಕ್ರಿ. ಯಾಕೆ ನಾನು ಒಳ್ಳೆ ಓದೀನಿ, ನಮ್ಮ ಫ್ಯಾಮ್ಲಿನೂ ಒಳ್ಳೆದೈತಿ. ಹಿಂಗಾಗಿ ಸೀರೆ ಹುಡುಗಿ ಸಿಕ್ಕಳ್ರಿ ನಂಗೆ. ಕರೆ ಹೇಳತ್ತೀನಿ ರೀ ನಾನು.
ಆಫೀಸಿಂದ ಗಂಡುಗಳು ಮನೆಗೆ ಬಂದಾಗ ಹೆಂಗೆ ರೆಡಿ ಆಗಿ ನಿಂತ್ರೆ ಮೂಡ್ ಬರತ್ರಿ, ಮನಸ್ಸು ಬರತ್ರಿ. ನಮ್ಮ ದೋಸ್ತರು ಅಂತಾರೆ ರೀ, ಬರೀ ನಾನು ಹೆಂತಿಯರ್ ನೈಂಟಿ ಮ್ಯಾಗ ನಿಂತಿರ್ತಾರೆ ಮಾರ, ನೋಡಿದ್ರೆ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಬೇರೆ ಥರ ಹುಡುಗಿಯರ ಲೈನ್ ಹೊಡಿತೀವಿ. ಹಾದಿ ಹಾದಿಗಳು ಹೋಗಿರ್ತಾರೆ ಅಂತಾರಿಗೆ ಕರಿನಾರಿ ಅಮೃತ. ಹಿಂಗಾಗಿ ನಾಗ ನಿಮ್ಮ ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಅದಿರೇನು? ಆಫೀಸ್ನಾಗ ಅಟ್ಟ ಆಕ್ಟಿವ್ ಅದೇನು ರೀ. ಫೇಸ್ಬುಕ್ ಅಕೌಂಟ? ಹ್ಞೂ. ಇನ್ಸ್ಟಾಗ್ರಾಮ್ ಅಕೌಂಟ? ಇಲ್ರಿ. ಎದ್ರೊಳಗ ಅಕೌಂಟ್ ಇಲ್ಲ ನಿಮ್ದು? ಐತ್ಲ. ಎದ್ರೊಳಗ? SBI. ನಮ್ಮ ಅವಂದು ಅಕೌಂಟ್ ಅಲ್ಲೇ ಓಪನ್ ಮಾಡ್ಸೀನಿ ರೀ. ಎಫ್ಡಿನೂ ಇಟ್ಟೀನಿ. ಮನೆ ಹೆಲ್ತ್ ಇನ್ಶೂರೆನ್ಸು ಮಾಡ್ಸಿದ್ದೀನಿ ರೀ ಅವಂದು. ನಿಮ್ಮದು ಮಾಡ್ಸೀನಿ ರೀ. ನೀವು ಲಗ್ನ ಆಗಿರಲ್ಲ, ನೀವು ಯಾವಾಗ ಸೆಟ್ಟಿದ್ರೆ ಗೊತ್ತಿಲ್ಲ, ಯಾವಾಗ ಏನಾಗತ್ತೆ ಗೊತ್ತಿಲ್ಲ. ನಿಮ್ಮದು ಅಕೌಂಟ್ ಅಲ್ಲೇ ಓಪನ್ ಮಾಡಿಸಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀನಿ ರೀ ನಿಮ್ಮದು. ನಾಷ್ಟ ಮಾಡಕತ್ತೆ ಬರ್ರಿ. ಹೊಟ್ಟೆ ನೋಡಿದ್ರೆ ಗೊತ್ತಾಗೋದಿಲ್ಲ ರೀ. ಮುಂಜಾನೆ ಎದ್ದು ವಾಕಿಂಗ್ ಹೋಗಿನಲ್ಲ ರೀ, ಅಲ್ಲಿ ನಾ ಕಿಡ್ಲಿ ಒಂದು ಒಡ ಬಡ್ದು ಬಂದೇನೆ ರೀ. ನಿಮಗೂ ತರಬೇಕಾಯ್ತಾರೆ ಫೋನ್ ಹಚ್ಚಿದ್ದೆ, ನೀವು ಫೋನ್ ರಿಸೀವ್ ಮಾಡಲಿಲ್ಲ ರೀ. ನೀವು ನಾಷ್ಟ ಮಾಡಿಲ್ಲ ರೀ ಏನೇ? ಹ್ಞೂ ಆತ್ರಿ. ಅಡುಗೆ ಮನೆಗೆ ಹೋಗಿ ನೋಡಿನಿ ರೀ, ನೀವೇನು ಇನ್ನೂ ನಾಷ್ಟನ ಮಾಡಿಲ್ಲ. ಇನ್ನು ಮ್ಯಾಗ ಮಾಡ್ತಿದ್ದೆ. ಅಡುಗೆ ಮಾಡೋಕೆ ಬರುತ್ತೀ? ಖರೆ ಹೇಳ್ಬೇಕಂದ್ರೆ ಬರಂಗಿಲ್ಲ ರೀ. ಬರ್ಲಿಕ್ಕಂದ್ರೆ ನಮ್ಮ ಅವನ್ ಕರೆಸ್ತಾಳ ರೀ, ಒಂದು ವಾರ ಆಕೆ ಎಲ್ಲ ಕಲಿಸ್ಕೊಡ್ತಾಳ ರೀ. ನಾಷ್ಟ ಮರಗಣ ಮಾಡ್ತಾಳ ರೀ. ಊಟನೂ ಕಲ್ಕೋತೀನಿ. ಏನು ನೋಡಕ್ಕೆ ಬಂದಾಗ ನಿಮ್ಗೆ ಅಡುಗೆ ಮಾಡೋಕೆ ಬರುತ್ತೋ ಇಲ್ಲ ಅಂತ ನಮ್ಮ ದೊಡ್ಡಪ್ಪ ಕೇಳಿಲ್ಲ ನೋಡ್ರಿ ನಿಮ್ಮ ಮನ್ಯಾಗ? ಕೇಳಿದ್ದಿರ್ರಿ. ಹಂಗಾದ್ರೆ ಆ ಸುದ್ದಿ ನನಗೆ ಹೇಳೇ ಇಲ್ಲರಿ ನಮ್ಮ ದೊಡ್ಡಪ್ಪ. ಬರತ್ತಂತ ಹೇಳಂತ ಅಂದಿದ್ದರಿ ನಮ್ಮಪ್ಪ. ಹಾಂ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಂತಾರ್ರಿ. ಅದರ ನಿಮ್ಮ ಎರಡು ಗೊತ್ತದು ನನಗೆ. ಎರಡಾ? ಯಾವ್ಯಾವ? ಒಂದು ಅಡುಗೆ ಮಾಡೋಕೆ ಬರೋಲ್ಲ ಅಂತ ಅನ್ನೋದ್ರಿ, ಇನ್ನೊಂದು ನಿಮಗೆ ಎಕ್ಸ್ ಲವರ್ ಇದ್ದಂತಂದ್ರಲ್ರಿ. ಅದ್ರಿ ಲವರ್ ಅದಾನಂತಂದಿದ್ದೆ. ನಿಮ್ಗೇನು ಅನಿಸ್ವಲ್ದೇನು? ನನಗೆ ಯಾಕೆ ಅನಿಸತ್ತೆ ರೀ? ನಿಮಗೆ ಅನಿಸ್ಬೇಕು. ಸುಮ್ಮನೆ ನನ್ನ ಮುಂದೆ ನೀವು ಇದ್ದಿದ್ದು ಹೇಳಿ ನಿಮ್ಮ ಮನಸ್ಸು ಹಳವಾರು ಮಾಡ್ಕೊಂಡ್ರಿ. ನನಗೇನು ಅನ್ಸಂಗಲ್ಲ ರೀ, ನಂದು ಹೆಂಗಿತ್ತು ಮನಸ್ಸು ನಂದು ಹಂಗೈತೆ ರೀ. ನಂದಕ್ಕೇನು ಆಗೋದಿಲ್ಲ ರೀ. ಅವ್ರ ಹೆಸರು ಏನಾಯ್ತಲ್ಲ? ಚೇತನ್. ಚೇತನ್ ಭಾಳ ಚಲೋ ಐತ್ರಿ ಹೆಸರು. ಚಲೋ ಇಟ್ಟಾರ್ರಿ. ಅದನ್ನೆಲ್ಲ ಮರಿಲಿ ಅಂತ ನಿಮ್ಗೆ ಟೈಮ್ ಕೊಟ್ಟೇನಿ ರೀ. ಒಳ್ಳೆ ಮುಳ್ಳೆ ಕೇಳೋದ್ರಿಂದ ನೀವು ಡಿಸ್ಟರ್ಬ್ ಹಾಕಿರಲ್ಲ, ನೀವು ಮರೀರಿ. ನೌಕರಿ ಆದ್ಮೇಲೂ ನೀವು ನಿಮ್ಗೆ ಯಾವ ಹುಡುಗಿ ಮನಸ್ಸಿಗೆ ಬರಲಿಲ್ಲ? ಹೆಂಗಿದ್ರು ಮನೆಯಾಗ ಚಲೋ ಕನ್ಯಾನ ನೋಡಿ ಮದುವೆ ಮಾಡ್ತಾರಲ್ಲ ರೀ. ಸುಮ್ಮನೆ ಯಾಕೆ ನಾವು ಕಷ್ಟಪಟ್ಟು ಹುಡುಗಿಯರು ಹುಡುಕ್ಯಾಡ್ರಿ? ಒಕ್ಕ ಟೈಮ್ ವೇಸ್ಟ್ ಮಾಡ್ಬೇಕು ರೀ. ತಡ್ಕೊಂಡಿದ್ದಕ್ಕೂ ನಿಮ್ಮಂಥ ಹುಡುಗಿ ಸಿಕ್ಕಳೆ. ಅಕಸ್ಮಾತ್ ನಾನು ನೋಡಿದ್ನಂದ್ರೆ ಎಂತಕ್ಕೆ ಸಿಗ್ತಿದ್ದಿಲ್ಲನ? ನಮ್ಮ ಮನೆದೇವ್ರು ನಮ್ಮ ಕೈ ಹಿಡ್ದಾನೆ ರೀ. ನಿಮ್ಗೆ ಯಾಕೆ ನನ್ನ ಮನಸ್ಸಿನಾಗಿಂದ ಅರ್ಥ ಆಗವಲ್ದು? ಮನಸ್ಸಿನಂದು ಅರ್ಥ ಆಗೋದಿತ್ತಂದ್ರೆ ನಿಮ್ಮನ್ನು ಮದುವೆನ ಹಾಕಿದ್ದಿಲ್ಲ ರೀ ನಾನು. ಯಾರಿಗೂ ಯಾರ ಮನಸ್ಸಿನಂದು ಅರ್ಥ ಆಗೋದಿಲ್ಲ ರೀ. ಮನಸ್ಸಿನಂದು ಅರ್ಥ ಆಯ್ತು ಅಂತಂತಾರಲ್ಲ ರೀ, ಅವರೆಲ್ಲ ಡೌ ಮಾಡ್ತಿರ್ತಾರೆ ರೀ. ತಡ್ರಿ, ನಿಮ್ಮ ಚುನ್ಮರ ಸುಸಲ ಮಾಡ್ಕೊಂಬರ್ತೀನಿ. ಏ ಬೇಡ್ರಿ. ಅಲ್ಲ, ಮುಂಜಾನೆ ಮುಂಜಾನೆ ಖಾಲಿ ಹೊಟ್ಟೆಲೆ ಕೂತ್ರೆ ಆ್ಯಸಿಡಿಟಿ ಆಗುತ್ತೆ ರೀ, ಗ್ಯಾಸ್ಟ್ರಿಕ್ ಆಗುತ್ತೆ ರೀ. ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕೊಂಡು ಅದು ಆಂಟಿಬಯೋಟಿಕ್ ರೀ, ಎಲ್ಲ ಜಡ್ ಬರಂಗಿಲ್ಲ ರೀ. ಅವಲಕ್ಕಿ ಸುಸಲ್ ಇರಲಿ ಬೇಡ್ರಿ. ನಾ ಏನು ದಿವಸ ಮಾಡಂಗಿಲ್ಲ ರೀ, ನೀವು ಕಲಿತಾನ ಅಷ್ಟೇ. ನಿನ್ನ ರಾತ್ರಿನೂ ಹಂಗೆ ಖಾಲಿ ಹೊಟ್ಟೆಲೆ ಮುಕ್ಕೊಂದ ರೀ. ನಾ ರಾತ್ರಿ ಹೊರಗೆ ತಿಂದು ಬಂದಿದ್ದೆ ರೀ. ಹೊರಗೆ? ನಮ್ಮ ಫ್ರೆಂಡ್ ಜೊತೆ ಹೊರಗೆ ಹೋಗಿದ್ದೆ, ಅಲ್ಲೇ ಲೈಟಾಗಿ ತಿಂದು ಬಂದೆ. ಏನು ತಿಂದ್ರಿ? ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಅಂದ್ರೆ ಇಷ್ಟ ಏನ್ರಿ ನಿಮ್ಗೆ? ಹಾಂ, ನನ್ನ ಫೇವ್ರೇಟ್ ರೀ. ನಾಳೆಗೆ ನಾ ಆಫೀಸಿಗೆ ಹೋಗ್ಬೇಕಾದ್ರೆ ನೀವೇನು ಬುತ್ತಿ ನಾಷ್ಟ ಕಟ್ಟಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಅಡಿಗೆ ಮಾಡೋಕೆ ಬರೋದಿಲ್ಲ. ಟ್ರೈ ನನ್ನ ಮ್ಯಾಗ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಅವ್ವ ಬಂದಿದ್ರೆ ಕಲ್ತು ಮಾಡಿಕೊಡ್ರಿ, ನಾ ಕಟ್ಕೊಂಡು ಹೋಗ್ತೀನಿ. ಅಲ್ಲೇ ನಮ್ಮ ಆಫೀಸ್ ಮಗ್ಲ 35 ರೂಪಾಯಿ ಪ್ಲೇಟ್ ಊಟ ಕೊಡ್ತಾರೆ ರೀ. ಆಂಟಿ ನೀವು ಕಟ್ಬೇಡ್ರಿ. ಆತ್ರಿ. ರಾತ್ರಿ ನಿಮ್ಮ ನಿದ್ದೆ ಆಗಿಲ್ಲ ಅಂತ ಕಾಣತ್ತೆ, ನೀವು ಹೋಗಿ ಮುಕ್ಕೋರಿ. ನಾ ಐತಾರಕ್ಕೊಮ್ಮೆ ತಟ್ ಅಂತ ಹೇಳಿ ಇರುತ್ತಲ್ಲ ರೀ ಚಂದನ್ ಟಿವಾಗ, ಅದನ್ನ ನೋಡ್ತೀನಿ ರೀ. ಅದಾದ್ಮ್ಯಾಗ ವಾರ್ತಾನ ನೋಡ್ತೀನಿ ರೀ. ನೀವು ಮುಕ್ಕೋರಿ, ಕಣ್ ಕೆಂಪಾಗ್ಯ ನಿಮ್ಮ ಕುಡ್ದಾರಾಗತ್ತೆ. ನಮ್ಮ ದೋಸ್ತ ಕಣ್ಣು ಹಂಗೆ ಹಾಕೋರಿ, ನೀವು ಮುಕ್ಕೋರಿ. ಆ ನಿದ್ದೆ ಇರ್ಲಿಕ್ಕೂ ಆಕೈತೆ ರೀ. ರಘು ಅವ್ರ, ನಂಗೆ ಡೈವರ್ಸ್ ಬೇಕು ರೀ. ಥ್ಯಾಂಕ್ ಯು.
ಹೆಂಗ ಅನಿಸ್ತಿ? ಆಕಿ ಬಿಟ್ಟು ಹೋಗಾಳೋ ಅಥವಾ ಇವನ ಜೊತೆ ಇರ್ತಾಳೋ, ಲವರ್ ಜೊತೆ ಇರ್ತಾಳೋ, ಏನಂಬುದು ನೀವು ನೋಡ್ರಿ, ಕಮೆಂಟ್ ಮಾಡ್ರಿ. ವಿಡಿಯೋ ಹೆಂಗ ಅನಿಸ್ತಿ, ಯಾರ ಆಕ್ಟಿಂಗ್ ಬಗ್ಗೆ ನಿಮ್ದು ಒಪಿನಿಯನ್ ಏನು ಕಮೆಂಟ್ ಮಾಡ್ರಿ. ಪಾರ್ಟ್ 6 ಮಂಗಳವಾರ ಬರುತ್ತೆ, ಅದ್ರ ಸಂಬಂಧ ನಾವು ಸ್ವಲ್ಪ ವಿಡಿಯೋ ಲೆಂತ್ ಕಡಿಮೆ ಕೊಡಾಕತ್ತೇವೆ ಅನ್ನೋ ಕಂಪ್ಲೇಂಟ್ ಐತಿ. ಇನ್ ಫ್ಯೂಚರ್ನಾಗ ಅದನ್ನು ಇಂಪ್ರೂವ್ ಮಾಡ್ಕೋತೀವಿ. ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಮ್ಮ ಸಿಸ್ಟಮ್ ಸ್ವಲ್ಪ ಅದ್ರದ್ದು ಕೆಪಾಸಿಟಿ ಕಡಿಮೆ ಇರೋದ್ರಿಂದ ನಾವು 15-20 ನಿಮಿಷ ಮಾಡಕ್ಕೆ ಆಗ್ತಾ ಇಲ್ಲ, ರೆಂಡ್ರಿಂಗ್ ಸಮಸ್ಯೆ ಆಗತ್ತಿ. ಇನ್ನೂ ಸ್ವಲ್ಪ ನಾವು ಅಪ್ಡೇಟ್ ಹಾಕೀವಿ, ಹೊಸ ಎಕ್ವಿಪ್ಮೆಂಟ್ ತಂದು ನಿಮ್ಗೆ 15-20 ನಿಮಿಷ ಡ್ಯೂರೇಷನ್ ಇರುವಂಥ ವಿಡಿಯೋ ಕೊಡೋಕೆ ಟ್ರೈ ಮಾಡ್ತೀವಿ. ದಯವಿಟ್ಟು ಯಾರೂ ಬೇಜಾರು ಆಗಕ್ಕೆ ಹೋಗ್ಬೇಡ್ರಿ. ನಮಗೂ ತೃಪ್ತಿ ಇಲ್ಲ, ನಾವು ಕೊಡುವಂಥದ್ದು ಜಲ್ದಿ ಮುಗಿದ್ಬಿಡುತ್ತೆ ಅಲ್ಪ ವಿಡಿಯೋ, ಜನ ಏನು ತಿಳ್ಕೊತಾರೆ ಅನ್ನೋ ಒಂದು ಭಯ ನಮ್ಗೆ ಐತಿ. ದಯವಿಟ್ಟು ಈ ವಿಡಿಯೋಗೆ ಇಲ್ಲಿವರೆಗೆ ಎಷ್ಟು ಸಪೋರ್ಟ್ ಮಾಡಿರಿ, ನಿಮ್ಮ ಸಪೋರ್ಟ್ ಹಿಂಗೆ ಇರುತ್ತೆ ಅಂತ ಅನ್ಕೋತೀನಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೋಡ್ತೀರಿ ಹಂಗೆ ಹೋಗ್ಬಿಡ್ತೀರಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋದು ಮರ್ತೀರಿ ಅಂತ ಕಾಣುತ್ತೆ. ಅಲ್ಲೇ ಬಾಜು ಕೆಂಪು ಬಣ್ಣ ಇರುತ್ತೆ ಸಬ್ಸ್ಕ್ರೈಬ್ ಅಂತೇಳಿ, ಅದನ್ನ ಮಾಡಿರಿ. ಹಂಗೆ ಬಾಜು ಬೆಲ್ ಬಟನ್ ಇರುತ್ತೆ, ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಯಾಕಂದ್ರೆ ನೋಟಿಫಿಕೇಶನ್ ನಿಮ್ಗೆ ವಿಡಿಯೋ ಬಿಟ್ಟ ತಕ್ಷಣ ಬರುತ್ತೆ. ದಯವಿಟ್ಟು ಹಿಂಗೆ ಸಪೋರ್ಟ್ ಇರಲಿ. ಜಾವಾ ಜಂಕ್ಷನ್ನಾಗ ನಮಸ್ಕಾರ.